ಮಹಾತ್ಮ ಗಾಂಧಿಯನ್ನ ಕೊಂದಿದ್ಯಾರು? ಸಿದ್ದರಾಮಯ್ಯನವರ ರೀತಿಯಲ್ಲಿ ಯಾರು ಅಂತ ನೋಡೋಣ. ಮಹಾತ್ಮ ಗಾಂಧೀಜಿಯನ್ನ ಕೊಂದಿದ್ಯಾರು? ವೀರ ಸಾವರ್ಕರ್ ಗಾಂಧಿ ಹತ್ಯೆಗೆ ಸ್ಕೆಚ್ ಹಾಕಿದ್ರಂತೆ. ಸೂಕ್ತ ಸಾಕ್ಷ್ಯ ಇಲ್ಲದೆ ಆರೋಪಿಯಾಗಿ ಗುರುತಿಸಿರಲಿಲ್ಲ ಅಷ್ಟೇ ಅಂತ ಮಂಗಳೂರಿನಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಸಿದ್ದರಾಮಯ್ಯನವರು ಈ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೋಡ್ಸೆಗೂ ಭಾರತ ರತ್ನ ಕೊಟ್ಟು ಬಿಡಲಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಾವರ್ಕರ್ಗೆ ಭಾರತ ರತ್ನ ಕೊಡ್ತಿರೋದಕ್ಕೆ ದಿನೇಶ್ ಗುಂಡೂರಾವ್ ಕೂಡ ಕಿಡಿಯನ್ನು ಕರೆದಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಏನು ಅಂದರೆ, ವೀರ ಸಾವರ್ಕರ್ ಗಾಂಧಿ ಹತ್ಯೆಗೆ ಸ್ಕೆಚ್ ಹಾಕಿದ್ರಂತೆ, ಆದರೆ ಸೂಕ್ತ ಸಾಕ್ಷ್ಯ ಇಲ್ಲದ ಕಾರಣಕ್ಕೆ ಆರೋಪಿಯಾಗಿ ಗುರುತಿಸಿರಲಿಲ್ಲ ಅಷ್ಟೇ ಅನ್ನೋದನ್ನು ಮಾಜಿ ಮುಖ್ಯಮಂತ್ರಿಯಾಗಿರುವಂಥ ಜೊತೆಗೆ ವಕೀಲರೂ ಆದಂಥ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರಿಲ್ಲ ಈಗ ವೀರ ಸಾವರ್ಕರ್ ಅಂತೇಳಿ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿದ್ದಾರೆ. ಹಿಂದೂ ಮಹಾಸಭಾದ ಅವರು ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆಯ್ತಲ್ಲ, ಅದಕ್ಕೆ ಇವರು ಆ ಸ್ಕೆಚ್ ಹಾಕಿ ಇವರು ಆ ಮರ್ಡರ್ ಅವರ ಹತ್ಯೆನಲ್ಲಿ ಇವರು ಒನ್ ಆಫ್ ದಿ ಆರೋಪಿ. ಏನೋ ಎವಿಡೆನ್ಸ್ ಸಾಕಷ್ಟು ಇರಲಿಲ್ಲ ಅಂತ ಅಕ್ವಿಟ್ ಆಗ್ತದೆ ಬೇರೆ ವಿಚಾರ. ಅನೇಕ ಕೇಸ್ಗಳಲ್ಲಿ 190 ಕೇಸ್ಗಳಲ್ಲಿ ಅಕ್ವಿಟ್ ಆಗ್ತದೆ. ಬಟ್ ಕಾನ್ಸ್ಪಿರಸಿ ಮಾಡಲಿಕ್ಕೆ ಇವರೇ ಕರ್ತರು, ವೀರ ಸಾವರ್ಕರೇ ಕರ್ತರು. ಸಾವರ್ಕರ್ ಅವರು ಒಂದು ಕಾಂಟ್ರವರ್ಷಿಯಲ್ ಫಿಗರ್. ಸ್ವತಂತ್ರ ಹೋರಾಟದಲ್ಲಿ ಅವರು ಏನು ಅವರ ಭಾಗವಹಿಕೆ ಏನಿದೆ ಅದರ ಬಗ್ಗೆ ಬಹಳಷ್ಟು ಇವತ್ತು ಇತಿಹಾಸದಲ್ಲಿ ಬರೆದಿರತಕ್ಕಂಥದ್ದಿದೆ. ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಪದೇ ಪದೇ ಪತ್ರಗಳು ಬರೆದಿರತಕ್ಕಂಥ ಇತಿಹಾಸ ಕೂಡ ಇದೆ. ಅವ್ರನ್ನ ಭಾಳ ಹೊಗಳಿದ್ದಾರೆ. ಮಹಾತ್ಮ ಗಾಂಧಿಯವರ ಒಂದು ಏನು ಹತ್ಯೆ ಆಯಿತು, ಆ ಹತ್ಯೆ ಮಾಡತಕ್ಕಂಥ ವ್ಯಕ್ತಿಗಳ ನಿಕಟ ಸಂಪರ್ಕ ಅವರಿಗಿತ್ತು ಮತ್ತು ಬಹಳಷ್ಟು ಅವರ ಮೇಲೆ ಆ ಸಂದರ್ಭದಲ್ಲಿ ಅವರು ಅದರಲ್ಲಿ ಆರೋಪಿಗಳಾಗಿದ್ದರು. ಅವರ ವಿರುದ್ಧ ಭಾಳಷ್ಟು ದಾಖಲೆಗಳು ಕೂಡ ಇತ್ತು. ಅಂತಿಮವಾಗಿ ಖುಲಾಸೆ ಆದರೆ ಅದು ಬೇರೆ ಪ್ರಶ್ನೆ. ಆದರೆ ಅವರ ಒಂದು ಮಹಾತ್ಮ ಗಾಂಧಿಯವರ ಹತ್ಯೆಯಲ್ಲಿ ಅವರ ಒಂದು ಪಾತ್ರ ಅದು ಪ್ರಶ್ನಾತೀತ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರದು ಅದರಲ್ಲಿ ಸಂಶಯಾಸ್ಪದವಾದಂಥ ನಡವಳಿಕೆ ಇದೆ, ಇನ್ನೂ ಕೂಡ ಅನುಮಾನಗಳಿದೆ. ಸೊ ಇಂತಹ ವ್ಯಕ್ತಿಗಳ ಬಗ್ಗೆ ನಾವು ಭಾರತ ರತ್ನ ಕೊಡ್ತಕ್ಕಂಥ ಮಾತು ನನಗನ್ಸುತ್ತೆ ಇದು ಸರಿಯಲ್ಲ. ಇದು